ಮತ ಎಲ್ಲರೂ ಹೇಗಿದ್ದೀರ? ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊಂತೀನಿ. ಹಾಗೆ ಚೆನ್ನಾಗಿರಿ, ಗಾಡ್ ಬ್ಲೆಸ್ ಯು. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ, ಮತ್ತೆ ಟೈಟ್ಲ್ ಎಲ್ಲ ನೋಡಿರ್ತೀರ. ಕವನ ಅನ್ನೋ ಒಂದು ಹುಡುಗಿ ಹತ್ಯೆ ಆಗಿರೋದು ತನ್ನ ತಂದೆಯಿಂದಾನೆ. ಕತ್ತನ ಕುಯ್ದು ಸಾಯಿಸಿರೋದು ತಂದೆ. ಯಾಕೆ, ಏನು ಮಾಡಿದ್ಲ ಹುಡುಗಿ, ಅದನ್ನ ಹೇಗೆ ಅಷ್ಟು ಕೋಳಿ ಕೋಳಿ ಕುಯ್ದಂಗೆ ಕತ್ತನ ಕುಯ್ದುಬಿಟ್ಟವನೆ. ಆಮೇಲೆ ಅವನಾಗ ಓನೇ ಹೋಗಿ ಅರೆಸ್ಟ್ ಆಗಿದ್ದಾನೆ. ಅದು ಹೇಗೆ ಅಂತ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಇದೇ ಒಂದು 4 ದಿನದ ಹಿಂದೆ ದೇವನಹಳ್ಳಿ ಅಂದರೆ ನಮ್ಮ ಬೆಂಗಳೂರಲ್ಲಿರೋ ದೇವನಹಳ್ಳಿಯಲ್ಲಿ ಒಂದು 20 ವಯಸ್ಸಿನ ಹುಡುಗಿನು ಹತ್ಯೆ ಆಗುತ್ತೆ. ನೈಟ್ ನೈಟು ಅವರ ತಂದೆ ಕತ್ತನ ಕುಯ್ದು ಬ್ರೂಟಲ್ ಮರ್ಡರ್ ಮಾಡ್ತಾನೆ. ಸೊ ಕೇಳೋಕ್ಕೆ ಒಂಥರ ಭಯಾನಕವಾಗೈತೆ ಅಲ್ವಾ? ಈ ಥರ ತಂದೆ ಮಗಳನ್ನ ಮರ್ಡರ್ ಮಾಡ್ತವನ, ಹತ್ಯೆ ಮಾಡ್ತವನ, ಈ ಥರ ಒಂದು ಕಾಲ ಬಂದ್ಬಿಟ್ಟಿದೆಯಾ? ಗೊತ್ತಾಗ್ತಿಲ್ಲ. ಯಾಕೋ ನನ್ನ ಪ್ರಕಾರ ಹೇಗಾಗ್ತಿದೆ ಅಂದರೆ ಪ್ರಪಂಚ ತುಂಬ ಬದಲಾಗ್ತಾ ಇದೆ. ಅದೇ ಹೇಳ್ತಾ ಇದ್ದೇವಲ್ಲ, ಕಲಿಯುಗದ ಅಂತ್ಯಗಳು ತುಂಬ ತುಂಬ ಜಾಸ್ತಿ ವರ್ಷ ಇದೆ. ಬಟ್ ನನ್ನ ಪ್ರಕಾರ ಈ ಥರ ಹೋಗ್ತಾ ಇದೆ ಅಂದರೆ ಕಲಿಯುಗದ ಅಂತ್ಯ ಅತಿ ವೇಗವಾಗಿ ನಮ್ಮ ಕಡೆ ಬರ್ತಾ ಇದೆ ಅಂತ ಅನಿಸ್ತಿದೆ. ಹಸುಗಳು ಎಲ್ಲ ಗೋಹತ್ಯ ಆಯಿತು. ಇವಾಗ ತನ್ನ ಮಕ್ಕಳ ಹತ್ಯ, ಮಕ್ಕಳುಗಳು ಅಪ್ಪ ಅಮ್ಮಂದ್ರ ಹತ್ಯ, ಅಪ್ಪ ಅಮ್ಮನ ಮಕ್ಕಳು ಸಾಯಿಸೋದು, ಮಕ್ಕಳನ್ನ ಅಪ್ಪ ಅಮ್ಮ ಸಾಯಿಸೋದು, ಯಾವುದು ಗುರು, ಎಂಥ ಕಾಲ ಬಂದ್ಬಿಡೈತಿದು? ಹಾಂ, ಕೇಳೋಕ್ಕಂತ ನಿಜ ನನಗೆ ಎವಿ ನೆಕ್ಸ್ಟ್ ಲೆವೆಲ್ ಬೇಜಾರಾಗ್ತಿದೆ. ಏನಾಗಿರೋದು ಅಂದರೆ ಸ್ಟೋರಿ, ಈ ಕವನ ಅನ್ನೋ ಒಂದು ಹುಡುಗಿ ಲವ್ ಮಾಡ್ತಿತ್ತಂತೆ ಅದರ್ ಕ್ಯಾಸ್ಟ್, ಬೇರೆ ಕ್ಯಾಸ್ಟ್ ಹುಡುಗನ್ನ ಲವ್ ಮಾಡ್ತಿದ್ದಾಳೆ. ಸೊ ಈ ಲವ್ ಮ್ಯಾಟ್ರು ಅವ್ರ ಮನೇಲೆಲ್ಲ ಗೊತ್ತಾಗಿದೆ, ಸರಿನಾ? ಅದೇ ಅಪೋಸ್ ಮಾಡ್ತಾರೆ, ಅದೇ ಅದು ಇದು ಹಂಗೆ ಹಿಂಗೆ ಅಂತ ಅದ್ಲ ಮಾಡ್ತಾರಲ್ಲ, ಕ್ಯಾಸ್ಟ್ ಪ್ರಾಬ್ಲಮ್ಮು ಹಂಗೆ ಹಿಂಗೆ ಅಂತ. ಸೊ ಅದೇ ಟೈಮಲ್ಲಿ ಈ ಕಿತ್ತಾಟದಲ್ಲಿ ಅವರ ಒಂದು ಚಿಕ್ಕ ತಂಗಿ ಒಬ್ಳು ಇರ್ತಾಳಂತೆ. ಆ ಚಿಕ್ಕ ತಂಗಿನೂ ಕೂಡ ಇನ್ನೊಬ್ಬನ ಲವ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾಳಂತೆ. ಅದಕ್ಕೆ ಸಪೋರ್ಟಿವು ಅಕ್ಕ ಇರ್ತಾಳಂತೆ. ಸೊ ಅಕ್ಕನ ಗೊತ್ತಿರುತ್ತೆ, ಅದಕ್ಕೆ ಸಪೋರ್ಟ್ ಮಾಡ್ತಾಯಿರ್ತಾಳೆ. ಸೊ ಈ ವಿಷಯ ಅಪ್ಪನಿಗೆ ಗೊತ್ತಾಗುತ್ತೆ, ನಿನ್ನಿಂದ ನನ್ನ ಚಿಕ್ಕ ಮಗಳು ಕೂಡ ಆಳೋಗ್ಬಿಟ್ಟಿರೋದು ಅಂದ್ಬಿಟ್ಟು ಜಗಳ ಮಾಡ್ತಾನೆ. ಜಗಳ ಯಾವ ಲೆವೆಲ್ಗೆ ಜಗಳ ಮಾಡ್ತಾನೆ ಅಂದರೆ ಕೇಸೇ ಆಗುತ್ತಂತೆ. ಒಂದು ಸ್ಟೇಷನಲ್ಲಿ ಕೇಸ್ ಆಗುತ್ತೆ, ದೇವನಹಳ್ಳಿ ಸ್ಟೇಷನಲ್ಲಿ ಕೇಸ್ ಆಗುತ್ತೆ. ಪೊಲೀಸರು ಬಂದು ಅವನಿಗೆ ಬುದ್ಧಿವಾದ ಹೇಳಿ ವಾರ್ನಿಂಗ್ ಮಾಡಿ ಹೊರಡ್ತಾರೆ. ಈ ಥರ ಮಾಡೋಕ್ಕೆ ಹೋಗ್ಬೇಡಪ್ಪ, ಯಾಕೆ ಈ ಥರ ಮಾಡ್ತಾ ಇದೀಯ ಅಂತ ವಾರ್ನಿಂಗ್ ಮಾಡಿ ಹೊರಡ್ತಾರೆ. ಅದಾದಮೇಲೆ ನೈಟು ಆ ನನ್ನ ಮಗನ ಏನು ತಲೆ ಕೆಡಿತು ಅಂತ ಗೊತ್ತಿಲ್ಲ. ಇಟ್ಮಸ್ಯ ಕೋಲ್ ಬರುತ್ತೆ ಗೊತ್ತಾ, ಒಂದು ಇಷ್ಟಪ್ಪ ಇರುತ್ತೆ ಅದು, ಇಟ್ಮಸ್ಯ ಕೋಲ್ ಅಲ್ವಾ, ಒಳ್ಳೆ ದೊಣ್ಣೆ ಅದು. ಅದನ್ನು ತಗೊಂಡು ಮಲಗಿರೋ ಕವನ ಅಂದರೆ 20 ವರ್ಷದ ಕವನ ಅಕ್ಕ ದೊಡ್ಡ ಮಗಳು ಮಲಗಿರ್ತಾಳೆ, ತಲೆಗೆ ಹೊಡಿತಾನೆ. ಹೊಡೆದ ಮೇಲೆ ಅನ್ಕಾನ್ಷಿಯಸ್ ಆಗುತ್ತೆ ಅಲ್ವಾ, ತಲೆಗೆ ಒಂದು ಬಲವಾದ ಪೆಟ್ಟು ಬಿದ್ದಾಗ ಅನ್ಕಾನ್ಷಿಯಸ್ ಆಗ್ತಾರೆ. ಅನ್ಕಾನ್ಷಿಯಸ್ ಆದಮೇಲೆ ಒಂದು ಚಾಕು ತರ್ತಾನೆ, ಚಾಕು ತಂದು ಕುಯ್ದಾಕ್ಬಿಡ್ತಾನೆ ಗೋಮಾಳೆನ. ಇಷ್ಟೊಂದು ಬ್ರೂಟಲಾಗಿ ಹೇಗೆ ಇವನಿಗೇನು ಅನಿಸಿಲ್ವಾ, ಹೇಗೆ ಇವನು ಈ ಥರ ಧೈರ್ಯವಾಗಿ ಹಿಂಗೆ ಕುಯ್ದುಬಿಟ್ಟನಲ್ಲ ಕೋಳಿ ಕುಯ್ದಂಗೆ ಅಂದರೆ, ಹೇಳಬೇಕು ಅಂದರೆ ಇವನು ಕೋಳಿ ಅಂಗಡಿ ಇದೆ, ಒಂದು ಕೋಳಿ ಅಂಗಡಿಯಲ್ಲಿ ಕೋಳಿ ಕುಯ್ಯೋದು ಕೆಲಸ ಅಲ್ವಾ. ಸೊ ಅವನಿಗೆ ಆ ರಕ್ತಗಳು ಮತ್ತು ಆ ಚಾಕುಗಳನ್ನ ಹಿಡಿದು 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 ಅಭ್ಯಾಸ ಆಗಿಬಿಟ್ಟಿದೆ. ಕೋಳಿನ ಕುಯ್ಯೋ ಥರ ನೆನೆಸ್ಕೊಂಡು ಅವ್ರ ಮಗಳನ್ನು ಕೂಡ ಹಂಗೆ ಕುಯ್ದುಬಿಟ್ಟವನು. ಬರೀ ಇಷ್ಟೇ, ಒಂದು ಜಾತಿಗೋಸ್ಕರ ತನ್ನ ಮಗಳ ಪ್ರಾಣನೇ ತೆಗೆದ್ಬಿಟ್ಟ. ಮದುವೆ ಆಗಿದ್ರೆ ಏನಾಯ್ತಿತ್ತು ಆ ಹುಡುಗಿ, ಆ ಹುಡುಗನ ಮದುವೆ ಆಗಿದ್ರೆ ಏನಾಯ್ತಿತ್ತು? ಅವಮಾನ ಆಯ್ತಿತ್ತಲ್ವಾ? ಏನಂದ್ರೆ ನಿಮ್ಮ ಜಾತಿಯಲ್ಲಿ ನಿನ್ನ ಅವಮಾನ ಮಾಡ್ತಿದ್ರು, ಏನೋ ಅವಳು ಆ ಜಾತಿಯವ್ರನ್ನ ಮದುವೆ ಆಗೋರು, ಈ ಜಾತಿಯವ್ರ ಮದುವೆ ಆಗೋರು ಅಂತ. ಅದಕ್ಕೆ ನೀನು ತಾನೇ ಸಾಯ್ಬೇಕು, ಅದಕ್ಕೆ ಅವರಪ್ಪ ತಾನೇ ಸಾಯ್ಬೇಕು, ಅವರಪ್ಪ ಗೋಮಾಳನ ಕಟ್ಮಾಡ್ಕೊಂಡು ಸಾಯ್ಬೇಕು ತಾನೆ. ಇದ್ರಲ್ಲಿ ಏನಪ್ಪ ಹೊಸ್ದಾಗಿ ಅಂದರೆ ಮಗಳನ್ನೇ ಸಾಯಿಸ್ಬಿಟ್ರು, ಅದನ್ನು ಸಾಯಿಸ್ಬಿಟ್ಟು
ಬೆಳಗ್ಗೆ ಹೋಗಿ ಸ್ಟೇಷನಲ್ಲಿ ಸರೆಂಡರ್ ಆಗಿರೋದಿವನು, ಸರ್ ನನ್ನ ಮಗಳನ್ನ ಸಾಯಿಸ್ಬಿಟ್ಟೆ ಸರ್, ಈ ಥರ ಮಾಡಿದ್ಲು, ಹಿಂಗೆ ಮಾಡಿದ್ಲು, ನನ್ನ ಚಿಕ್ಕ ಮಗಳನ್ನು ಕೂಡ ಹಾಳು ಮಾಡ್ತಾ ಇದ್ಲು ನನ್ನ ದೊಡ್ಡ ಮಗಳು, ಅವಳನ್ನ ಸಾಯಿಸ್ಬಿಟ್ಟೆ ಸರ್, ಗೋಮಾಳೆ ಕುಯ್ದಾಕ್ಬಿಟ್ಟೆ ಸರ್ ಕೋಳಿ ಕುಯ್ದಂಗೆ ಅಂತ ಸ್ವತಃ ಅವನೇ ಹೋಗಿ ಅರೆಸ್ಟ್ ಆದಂತೆ. ಹಿಸ್ಟ್ರಿಯಲ್ಲಿ ಇಲ್ಲಪ್ಪ, ನಾನು ಕೇಳ್ಪಟ್ಟಂಗೆ ಪ್ರೀತಿಯಲ್ಲಿ ಅಪೋಸ್ ಮಾಡಕ್ಕೆ ಹೋಗಿ ಪ್ರೀತಿಯಲ್ಲಿ ಅವ್ರನ್ನ ದೂರ ಮಾಡೋಕ್ಕೋಸ್ಕರ ತಂದೆ ತಾಯಿ ಸತ್ತಿರೋ ಒಂದು ಹಿಸ್ಟ್ರಿ ಇತಿಹಾಸನೇ ನಾನು ಕೇಳ್ಪಟ್ಟಿಲ್ಲ, ಇದ್ರೂ ಇರ್ಬೋದು, ನಾನೊಂದು ಕೇಳ್ಪಟ್ಟಿಲ್ಲ. ಈ ಇಷ್ಟೊಂದು ಕ್ರೂರತನ ಹೇಗಾಗ್ಬಿಡುತ್ತೆ ನಿಮಗೆ, ಎಲ್ಲಿಂದ ಬಂದ್ಬಿಡುತ್ತೆ ತಂದೆ ತಾಯಿಗಳಿಗೆ ಅಂತ ಗೊತ್ತಿಲ್ಲ. ಅವ್ರು ಇಷ್ಟ ಆಗೋರು, ಏಜ್ ಆಗಿದೆ 20 ವರ್ಷ ಆಗಿದೆಯಲ್ಲ, 18 ವರ್ಷದವರೆಗೂ ಸಾಕಿದೆಯಾ, ನಿನ್ನ ಸಾಕೋ ವೇ ಚೆನ್ನಾಗಿದ್ದಿದ್ರೆ ಅವ್ರು ಯಾಕೆ ಬೇರೆಯವ್ರನ್ನ ಲವ್ ಮಾಡ್ತಾರೆ ಅಲ್ವಾ? ನೀನು ಸಾಕಿರೋ ವೇ ಚೆನ್ನಾಗಿಲ್ಲ. ಒಂದು ಹುಡುಗಿ ನಾನು ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಒಂದು ಲವ್ ಮಾಡೋಕ್ಕೆ ಇಲ್ಲಾಂದ್ರೆ ಕದ್ದು ಮುಚ್ಚಿ ಓಡಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಅಂದರೆ ಅವರ ಫ್ಯಾಮಿಲಿಯಲ್ಲಿರೋ ಅವರ ಅಪ್ಪ ತಂದೆ ತಾಯಿಗೆ ಚಪ್ಪಲಿಯಲ್ಲಿ ಹೊಡಿಬೇಕು. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ತುಂಬ ಜನ ನಿಮ್ಮ ಜೊತೆಲೇ ಇರ್ತಾರೆ ಫ್ರೆಂಡ್ಸ್ಗಳು ಅಲ್ವಾ, ಅಯ್ಯ ನಮ್ಮಪ್ಪ ಬೈತಾರೆ ಅಪ್ಪ ಇವತ್ತು ಬೇಗ ಹೋಗ್ಬೇಕು, ಅಯ್ಯ ಮಚ್ಚ ಸ್ಮೆಲ್ ಬರ್ತೈತ ನೋಡು, ನಮ್ಮಪ್ಪ ಕಂಡಿಡ್ದು ಬಿಡ್ತಾರೆ, ಅಯ್ಯ ನಮ್ಮಮ್ಮ ಕಂಡಿಡ್ದು ಬಿಡ್ತಾರೆ ಸ್ಮೆಲ್ ಬರ್ತೈತ ನೋಡು ಅಂತ ನಮ್ಮ ಹತ್ರ ಕೇಳ್ಬಿಟ್ಟು ಹೋಗೋರು, ಮತ್ತೆ ಬೇಗ ಹೋಗ್ಬೇಕು ಇಲ್ಲ ನಮ್ಮಪ್ಪ ಬಂದ್ಬಿಡ್ತಾರೆ ಅಂತ ಕದ್ದು ಮುಚ್ಚಿ ಫಿಲಮ್ಗಳಿಗೆ ಬಂಕ್ಗಳು ಹುಡ್ಕೊಂಡು ಆ ಥರ ಓಡಾಡೋರು ಯಾರು ಹೇಳಿ? ಮನೇಲಿ ತುಂಬ ಸ್ಟ್ರಿಕ್ಟಾಗಿ ಸಾಕಿರೋರು, ಸ್ಟ್ರಿಕ್ಟಾಗಿ ಸಾಕ್ತಾರೆ ಗೊತ್ತಾ, ಅಂಥ ಮಕ್ಕಳೇ ಬೇಗ ಹಾಳಾಗೋದು. ಏ ಅಲ್ಲೂ ಹಾಂ ನಮ್ಮ ಅಮ್ಮಂಗೆ ಗೊತ್ತಾಗ್ಬಿಟ್ರೆ ಅಷ್ಟೇ ಮೇಲೆ ಸಾಯಿಸ್ಬಿಡ್ತಾರೆ ನನ್ನ, ಮೆತ್ತಗೆ ಮಾತಾಡ್ತೀನಿ ಫೋನಲ್ಲಿ. ಯಾರು ಈ ಥರ ಎಲ್ಲ ಮಾಡೋದು? ತಂದೆ ತಾಯಿಗೆ ಭಯ ಪಡೋರು ತಾನೇ, ತಂದೆ ತಾಯಿ ಸ್ಟ್ರಿಕ್ಟಾಗಿ ಇಟ್ಕೊಂಡಿರೋ ತಾನೆ ಈ ಥರ ಎದುರವರು. ಫ್ರೀ ಆಗಿ ಬಿಡ್ರಿ, ಒಂದ್ಸಲ ಬಿಟ್ಟು ನೋಡ್ರಿ ಫ್ರೀ ಆಗಿ. ಮಾ ನಿಮಗೆ ಯಾರು ಇಷ್ಟಪಡುತ್ತೆ ಹೋಗ್ಬಿಟ್ಟು ಲವ್ ಮಾಡಮ್ಮ ಅಂತ ಒಂದು ಬಿಟ್ಟು ನೋಡಿ, ನಿಮ್ಮ ಮನ್ಸಿಗೂ ಒಂದು ನೆಮ್ಮದಿ ಇರುತ್ತೆ, ಅವ್ರ ಮನ್ಸಿಗೆ ಒಂದು ಏ ನಮ್ಮಪ್ಪ ಫ್ರೀ ಆಗಿ ಬಿಟ್ಟಿದ್ದಾರೆ ನಮ್ಮನ್ನ, ಅವ್ರ ಮರ್ಯಾದೆ ಯಾವತ್ತು ಕಳಿಬಾರ್ದು ಅಂತಲೂ ಯೋಚನೆ ಮಾಡ್ತಾರೆ. 50% ಆದರೂ ಬದಲಾಗುತ್ತೆ. ಆ ಕಾಲದಿಂದ ಈ ಕಾಲದವರೆಗೂ ಬರೀ ಜಾತಿ ಜಂಜಾಟಗಳಿಂದನೇ ಮಕ್ಕಳು ಕೊಡೆ, ಅವನ ಆ ಹುಡುಗನ ಸಾಯಿಸೋದು, ಹುಡುಗಿನ ಸಾಯಿಸೋದು, ಯಾವುದಪ್ಪ ಇವೆಲ್ಲ? ಯಾವುದಿದೆ ತಂದೆ ತಾಯಿಗಳೇ ಸರಿ ಇಲ್ಲ ಈ ಕಾಲದಲ್ಲಿ. ಎಲ್ಲ ತಂದೆ ತಾಯಿ ತಿರುಗಿ ಹೇಳೋದು ಒಂದೇನೆ, ಓಕೆನಾ, ಫ್ರೀ ಆಗಿ ಬಿಡಿ ನಿಮ್ಮ ಮಕ್ಕಳನ್ನ, ಫ್ರೀ ಆಗಿ ಬಿಡಿ ಸರಿನಾ? ಇಲ್ಲ ಸ್ಟ್ರಿಕ್ಟಾಗಿ ಇಟ್ಕೊಂಡಿದ್ದೀರ ಅಂದರೆ ಸ್ಟ್ರಿಕ್ಟಾಗಿ ಪರ್ಫೆಕ್ಟಾಗಿ ಇಟ್ಕೊಳ್ಳಿ, ಅದು ಬಿಟ್ಟು ಫೋರ್ಸ್ಫುಲಿಯಾಗಿ ಇಟ್ಕೊಳಕ್ಕೆ ಹೋಗ್ಬೇಡಿ ದಯವಿಟ್ಟು ಹೇಳ್ತೀನಿ. ಅವ್ರು ಲವ್ ಮಾಡ್ತಾ ಇದ್ದಾರಾ, ನಿಮ್ಮದು ತಪ್ಪದು, ನೀವು ಸಾಕಿರೋ ವೇ ಸರಿ ಇಲ್ಲ. ನೀನು ಒಳ್ಳೆ ರೀತಿಯಲ್ಲಿ ಸ್ಟ್ರಿಕ್ಟಾಗಿ ಸಾಕಿದ್ದಿದ್ರೆ ನಿನ್ನ ಮಗಳನ್ನ ಇಲ್ಲ ನಿನ್ನ ಮಗನ್ನ, ಅವನು ಆ ವೇಲಿ ಹೋಗ್ತಾ ಇದ್ದಿಲ್ಲ, ಅವ್ನು ಲವ್ ಮಾಡ್ತಾ ಇದ್ದಿಲ್ಲ, ನೀನು ಒಳ್ಳೆ ವೇಲ್ ಸಾಕಿಲ್ಲ. ಪಾಯಿಂಟು ಅರ್ಥ ಆಗ್ತಿದೆ ಎಲ್ಲರಿಗೂ? ನೀನೇನ ತಪ್ಪು ಮಾಡ್ತಾ ಇದೀಯಾ, ಬಟ್ ನಿಮ್ಮ ಮನೇಲಿ ಅವರು ಸ್ಟ್ರಿಕ್ಟಾಗಿದ್ದಾರೆ ಅಂದಮೇಲೆ ನಿನ್ನೆಲ್ಲ ತಪ್ಪು, ನಿನ್ನ ಅವರು ಒಳ್ಳೆ ರೀತಿಯಲ್ಲಿ ಸಾಕಿಲ್ಲ, ಒಳ್ಳೆ ರೀತಿಯಲ್ಲಿ ನಿನಗೆ ಬುದ್ಧಿವಾದ ಹೇಳಿಲ್ಲ. ಓಕೆ, ನಮ್ಮ ಕಾನೂನು ಹೀಗೆ, ಒಂದು ಸಣ್ಣ ಪುಟ್ಟ ಕೇಸ್ಗೂ ಕೂಡ ಜೈಲಾಗುತ್ತೆ. ಆ ಸಣ್ಣ ಪುಟ್ಟ ಒಂದು ಯಾವುದೋ ಒಂದು ಕದ್ದಿರ್ತಾನೆ, ಏನೋ ಒಂದು ಕದ್ದಿರ್ತಾನೆ, ಆ ಕದ್ದಿರೋ ಇದಕ್ಕೋಸ್ಕರ ಜೈಲಾಗ್ತಾನೆ. ಜೈಲಲ್ಲಿ ಹೋದಾಗ ಇನ್ನೂ ರೌಡಿ ಶೀಟ್ರುಗಳು, ರೌಡಿ ಮರ್ಡ್ರ್ ಮಾಡಿರೋರೆಲ್ಲ ಪರಿಚಯ ಆಗ್ತಾರೆ. ಆಚೆ ಬಂದಮೇಲೆ ಮಜ ಇಲ್ಲೊಂದು ಸ್ವಲ್ಪ ಜಗಳ ಆಗ್ಬಿಡೈತೆ ಬ್ರೋ, ಬನ್ನಿ ಬ್ರೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದು ಇನ್ನೊಂದು ಕೇಸ್ ಮಾಡ್ತಾರೆ, ಅವನು ಆ ಕೇಸಲ್ಲಿ ಹಾಕೋತಾರೆ. 7 ಕೇಸ್ ಆಗುತ್ತೆ, ಅದರಲ್ಲಿ 307 ಆಗುತ್ತೆ, ಅದು ಹಾಫ್ ಮರ್ಡ್ರ್ ಆಗುತ್ತೆ. ಆಮೇಲೆ ಅವ್ನ ಜೀವನ ಚೇಂಜ್ ಆಗ್ಬಿಡುತ್ತೆ. ನಮ್ಮ ಎಲ್ಲ ಪನಿಷ್ಮೆಂಟ್ಗಳೆಲ್ಲ ಜೀವನಕ್ಕೆ ಬೇರೆ ಥರದ ದಾರಿ ಆಗ್ತಾ ಇದ್ದಾವೆ. ಅದೇ ಹೇಳ್ತಾರಲ್ಲ, ಯಾವುದೋ ಒಂದು ತಮಿಳಲ್ಲಿ ಒಂದು ಕಾಮಿಡಿ ಐತೆ, ಏನಾ ಏನು ಸರ್ ನಿಮ್ಮ ಪನಿಷ್ಮೆಂಟ್ ಎಲ್ಲ ಟ್ರೀಟ್ಮೆಂಟ್ಗೆ ಬದಲಾಗ್ಬಿಡೈತೆ ಅಂತ. ಸೊ ಹಾಗೆ ಆಗ್ಬಿಟ್ಟಿದೆ.
ಏಯ್ ಫ್ರೀ ಆಗಿಬಿಡ್ರಿ, ಎಲ್ಲ ತಂದೆ ತಾಯಂದಿರಿಗೆ ಹೇಳೋದು ಒಂದು, ಫ್ರೀ ಆಗಿಬಿಡಿ ದಯವಿಟ್ಟು. ಲವ್ ಮಾಡ್ತಾರ ಮಾಡಲಿ, ಅವ್ರ ಚಾಯ್ಸ್ ಅದು. ಅವ್ರ ಜೀವನ ಬಗ್ಗೆ ಯೋಚನೆ ಮಾಡೋಕೆ ಹೋಗಬೇಡಿ ಅಲ್ವಾ. ಯಾಕೆ ಯೋಚನೆ ಮಾಡಬಾರ್ದು? ಏನಪ್ಪ ಹಿಂಗೆ ಹೇಳ್ತಾ ಇದೆಯಲ್ಲ ಅವ್ರಿ, ಅವ್ರ ಬಗ್ಗೆ ನಾವು ಯೋಚನೆ ಮಾಡಿದಾಗ ಇನ್ಯಾರಪ್ಪ ಯೋಚನೆ ಮಾಡ್ತಾರೆ ಅಂತ. ಏ ಸರ್ ಮೇಡಮ್, ಯಾರೇ ನನ್ನ ನನ್ನ ವೀಡಿಯೋಸ್ ಯಾರಾದರೂ ನೋಡ್ತಾ ಇದ್ರೆ, ಅಮ್ಮಂದಿರೋ ಹುಡುಗಿರ ಅಪ್ಪಂದಿರ ಯಾರನ್ನ ನೋಡ್ತಾ ಇದ್ರೆ, ಅಂದರೆ ತಂದೆ ತಾಯಿಂದಿರ ಯಾರನ್ನ ನೋಡ್ತಾ ಇದ್ರೆ, ಕೇಳಕ್ಕೆ ಹೋಗ್ಬೇಡಿ ಇವರು. ನಾನು ಹೇಳ್ತೀನಿ, ಲವ್ ಮಾಡ್ತಾರ ಮಾಡ್ಕೊಳ್ಳಿ, ಸತ್ತೋಗ್ಬಿಡಲಿ. ಒಂದು ಯೋಚನೆ ಮಾಡಿ, ಅವ್ರು ಲವ್ ಮಾಡ್ತವ್ರೆ ಅಂದರೆ ನಿಮ್ಮನ್ನ ಯಾವುದಕ್ಕೂ ಯಾವುದಕ್ಕೂ ನಿಮ್ಮನ್ನ ಹೋಲಿಕೆ ಮಾಡ್ಕೊಂಡ್ಬಿಟ್ಟಿರೋ, ಹೋಲಿಕೆ ಮಾಡ್ಕೊಂಡಿಲ್ಲ ಅವರು. ನೀವು ಒಳ್ಳೆ ವೇಲ್ಸ್ ಹಾಕಿದ್ರೆ ಅವ್ರು ಲವ್ವೇ ಮಾಡ್ತಿದ್ದಿಲ್ಲ ಅಲ್ವಾ. ಒಂದು ಒಳ್ಳೆ ವೇಲ್ಸ್ ಹಾಕಿದ್ರೆ ಅವರು ಲವ್ವೇ ಮಾಡ್ತಿದ್ದಿಲ್ಲ. ಅವ್ರು ಲವ್ ಮಾಡ್ತಾ ಇದ್ದಾರೆ ಅಂದ್ರೆ ಹೇಳಬೇಕು ಅಂದರೆ ನಿಮಗೆ ಚಪ್ಪಲಿ ತಗೊಂಡು ಹೊಡಿಬೇಕು. ಫಸ್ಟ್ ಆಫ್ ಆಲ್ ನೀ ಕರೆಕ್ಟಾಗಿ ಬುದ್ಧಿ ಕಲಿಸಿಲ್ಲ ಅಷ್ಟು, ಓಕೆನಾ. ಆ ಕವನನ ಒಂದು ಹುಡುಗಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಆ್ಯಂಡ್ ಅವ ಅಪ್ಪಂಗೆ ಶಿಕ್ಷೆ ಖಂಡಿತ ಆಗೇ ಆಗುತ್ತೆ, ಪಕ್ಕ ಫಿಕ್ಸ್ ಆಗುತ್ತೆ. ಆ ಮಗಳನ್ನ ಸಹಿಸಿದೆ ಅಂದರೆ ಕೊಡ್ತಾರೆ, ಗಿಲ್ಟ್ ಫೀಲ್. ಅವನೇ ಆಗ ಅವನೇ ಸರೆಂಡ್ ಆಗಿದ್ದಾನೆ ಅಂದರೆ ಒಂದು ಒಂದು ಲೈಫು. ಮತ್ತು ಕೇಸ್ ಸ್ಟ್ರಾಂಗ್ ಆದ ಅಂದರೆ ಡಬಲ್ ಲೈಫ್ ಕೊಡ್ತಾರೆ. ಡಬಲ್ ಲೈಫ್ ಒಂದ ಅಂದರೆ 28 ವರ್ಷ, 14 24 25 ವರ್ಷ ಅಷ್ಟೇ ಜೀವನ ಹೋಯ್ತು ಒಂದು. ಸೊ ಹುಷಾರಾಗಿರಮ್ಮ, ಎಲ್ಲ ಹೆಣ್ಮಕ್ಳ ಹುಷಾರಾಗಿರ್ರಿ. ನಿಮ್ಮ ಚಾಯ್ಸ್ ಕೂಡ ಒಳ್ಳೆ ರೀತಿಯಲ್ಲಿ ಇರಬೇಕು, ಓಕೆನಾ. ಹುಡುಗ ತುಂಬ ಸ್ಟ್ರಿಕ್ಟು, ಹುಡುಗ ತುಂಬ ಸೈಕೋ ಥರ ಇದ್ದಾನೆ. ಸೊ ಹುಡುಗ ಸೈಕೋ ಥರ ಇದ್ದಾನೆ ಅಂದರೆ ಹುಡುಗ ತುಂಬ ಟಾಕ್ಸಿಕು ಅಂತ ಹುಡುಗರನ್ನ ಮದುವೆ ಆಗಿ ಅವ್ರನ್ನ ಚೇಂಜ್ ಮಾಡಿ ನಿಮ್ಮ ಒಂದು ಲಾಯಲಿಟಿಯಿಂದ. ಮುಂದೆ ಇನ್ನೊಂದು 5 ವರ್ಷ ಆಗಿಬಿಟ್ರೆ, 5 ವರ್ಷನೂ ಇಲ್ಲ ಅನ್ಸುತ್ತೆ, ಒಂದು 2-3 ವರ್ಷ ಆದಮೇಲೆ ನಿಜ ಹೇಳ್ತೀನಿ ಎಲ್ಲ ಉಲ್ಟಾ ಆಗಿಬಿಡುತ್ತೆ. ಹುಡುಗರನ್ನ ನೀವು ಇವಾಗಲೇ ಅಬ್ಸರ್ವ್ ಮಾಡಿ, ಅವರು ಸಿಂಗಲ್ ಆಗಿರೋಕ್ಕೆ ಇಷ್ಟಪಡ್ತಾರೆ. ಟು ಬಿ ಆನೆಸ್ಟ್ ಆಗಿ ಹೇಳಬೇಕು ಅಂದರೆ ನನಗೂ ಅಷ್ಟೇ, ನನಗೆ ಸಿಂಗಲ್ ಆಗಿರೋಕ್ಕೆ ಇಷ್ಟ. ನನ್ನ ಆರಾಮಾಗೆ ಸಿಂಗಲ್ ಆಗಿರಬೇಕು ಅನ್ನೋ ಆಸೆ ನನಗೆ, ಓಕೆನಾ. ಅದಕ್ಕೆ ನಾನು ಸಿಂಗಲ್ ಆಗಿರೋದು. ಸೊ ನಿಮಗೂ ಕೂಡ ಅದೇ ಹೇಳೋದು, ಎಲ್ಲ ಹುಡುಗರು ಸಿಂಗಲ್ ಆಗೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇನ್ನೊಂದು 2-3 ವರ್ಷ ಆದಮೇಲೆ ಹುಡುಗಿರ ಮೇಲೆ ಭಾವನೆ ಬರಲ್ಲ, ಒಂದು ಪ್ರೀತಿ ಒಂದು ಸಂಬಂಧ ಕ್ರಿಯೇಟ್ ಮಾಡಬೇಕು ಅನ್ನೋದೇ ಬರಲ್ಲ. ಅವಾಗ ಹುಡುಗಿರು ಸಾಯ್ಬೇಕು ಪಟಾಯಿಸೋಕ್ಕೆ ಹುಡುಗರನ್ನ. ಹೇಗೆ? ಅವ್ರು ಕೇಳೋ ಗಾಡಿ, ಅವ್ರು ಕೇಳೋ ಕಾಚ, ಕಾಚ ಕಲರ್ ಯಾವುದು ಎಲ್ಲಾನು ತಿಳ್ಕೊಂಡು ಅವ್ರಿಗೆಲ್ಲ ಪ್ರತಿಯೊಂದು ಕಾಚಾಯಿಂದ ಹಿಡಿದು ಎಲ್ಲ ಕೊಡಿಸ್ಬೇಕು. ಅವಾಗಲೇ ಒಬ್ಬ ಹುಡುಗ ನಿಮ್ಮ ಹತ್ರ ಲಾಯಲ್ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಅವಾಗ ನಿಮ್ಗೆ ಒಂದು ಹುಡುಗ ಪ್ರೀತಿನ ತೋರಿಸ್ಬೋದು ಇಷ್ಟೆಲ್ಲ ಮಾಡಿದ್ರೆ. ಲಾಯಲಿಟಿ ಅನ್ನೋದು ಎಕ್ಸೆಪ್ಟ್ ಮಾಡೋಕ್ಕೆ ನೀವು ಹೋಗೋಕ್ಕೆ ಹೋಗ್ಲೇಬೇಡ್ರಿ. ಇನ್ನೊಂದು 2-3 ವರ್ಷ ಹುಡುಗರಲ್ಲಿ, ಓಕೆನಾ, ಎಲ್ಲ ಬದಲಾಗುತ್ತೆ. ಸೊ ಆ ಕಾಲ ಬರದೇ ಇರಲಿ ಅಂತ ನಾನು ಬಯಸ್ತೀನಿ. ಸೊ ಎಲ್ಲ ಹುಡುಗಿರು ಬದಲಾಗಿ ನಿಮ್ಮ ಪ್ರೈವೇಟ್ ಪಾರ್ಟ್ಗಳನ್ನ ಪ್ರೈವೇಟಾಗಿ ಇಟ್ಕೊಳ್ಳಿ. ಯಾಕಂದರೆ ನಾನು ಅದ್ರ ಬಗ್ಗೆ ವಿಡಿಯೋನೇ ಮಾಡ್ತೀನಿ, ಯಾಕೆ ಹುಡುಗಿರು ದೇಹನ ಪ್ರದಕ್ಷಿಣೆಗೆ ಇಡಬಾರ್ದು, ಯಾಕೆ ಪ್ರತಿಯೊಂದು ಪ್ರೈವೇಟ್ ಪಾರ್ಟ್ಗಳು ಪ್ರೈವೇಟಾಗಿರಬೇಕು ಅಂತ ನಾನು ನಿಮಗೊಂದು ಉದಾಹರಣೆ ಸಮೇತ ನಾನು ಒಂದು ವಿಡಿಯೋ ಮಾಡ್ತೀನಿ ಖಂಡಿತ. ಆ್ಯಂಡ್ ಕೇಳ್ಬಿಡೋಣ, ನಿಮ್ಗೇನು ಅನಿಸುತ್ತೆ ಇದು ಈ ಥರ ಹತ್ಯ ಆಗಿರೋದು ಓಕೆನಾ, ಇಲ್ಲ ಅಂದರೆ ಇದೆಲ್ಲ ನಮ್ಮ ನಮ್ಮ ಧರ್ಮಕ್ಕೇ ಶೇಮ್ಫುಲ್ ಅನಿಸುತ್ತಾ ನಿಮಗೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಆ ಹುಡುಗಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಒಂದು 2 ನಿಮಿಷ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಿ. ಓಕೆ, ಲವ್ ಯು, ಟೇಕ್ ಕೇರ್, ಬಾಯ್.